रखेगा आपका पोस्टल लाइफ इंश्योरेंस। पर वो तो सिर्फ गवर्नमेंट एम्प्लॉयज के लिए होता है ना। गवर्नमेंट एम्प्लॉयज के साथ साथ अब प्रोफेशनल्स और लिस्टेड कंपनी के एम्प्लॉयज भी ले सकेंगे पोस्टल लाइफ इंश्योरेंस का बीमा। अब हमारे परिवार को भी मिलेगी पोस्टल लाइफ इंश्योरेंस की संपूर्ण सुरक्षा। लो प्रीमियम हाई बोनस। நர்சிங் காலேஜில் 15 பேருக்கு மேலே கோவிட் பாசிட்டிவாக இருக்கு. அதுக்காக பார்வையிட வந்திருந்தாங்க டிஹெச்ஓ டிஹெச்ஓ முனிசிபல் கமிஷனர் எல்லோரும் அங்கே வந்திருந்தாங்க. அதே நேரத்தில் இங்கே மற்ற ஸ்டூடெண்ட்களுக்கும் எல்லாருக்கும் கோவிட் டெஸ்ட் பண்ணாங்க. அதனுடைய ரிசல்ட் நாளைக்கு வரும்னு சொல்லியிருக்காங்க. அதன் பிறகு தான் முழுமையாக அதனுடைய விவரத்தை எத்தனை பேருக்குன்றத முடிவாக சொல்ல முடியும்னு சொல்லியிருக்காங்க. அதை பாருங்க. ஹோம் குவாரண்டைன் அந்த மனையிலே ஒரு செப்பரேட்டாக இதாக வந்துருக்காங்க. ஸோ இன்னும் செப்பரேட்டாக இதாக அப்புறம் இதில் ஒரு செப்பரேட் இதாக அதே இவர் லெக்க ஹோம் குவாரண்டைன் லெக்கனே ஹோம் குவாரண்டைன் அந்த மனையில் இருத்தார அவர் பாடுக்கு அவர் இருத்தார் நம்ம மனையில நான் போட்டாக இருக்கின்றேன். ஸோ இல்லை அதே ரீதி அவர் மனையை இருக்காரு அவர் மனையிலே அவர் ஆச்சப்படுறாங்க ஸ்பேஸ் எல்லாம் ಈ ಒಂದು ಕೆ ಜಿ ಎಫ್ನಲ್ಲಿರುವಂಥ ನೂರ್ ನಿಸಾ ಕಾಲೇಜ್ನಲ್ಲಿ ಸುಮಾರು 265 ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ದಾವೆ ಹಾಗೂ 12 ಜನ ಟೀಚಿಂಗ್ ಸ್ಟಾಫ್ ಇದ್ದಾರೆ ಮತ್ತು ಒಂದು 6-8 ಜನ ನಾನ್ ಟೀಚಿಂಗ್ ಸ್ಟಾಫು ಜೊತೆಗೆ ಅಡುಗೆಯವರು ಇದ್ದಾವೆ. ಇವರಲ್ಲಿ ಮೊದಲನೇ ಬಾರಿಗೆ 24ನೇ ತಾರೀಕು ಸುಮಾರು 3 ಹೆಣ್ಣುಮಕ್ಕಳಲ್ಲಿ ಈ ಒಂದು ಕೋವಿಡ್ ಪ್ರಕರಣ ಕಂಡುಬಂದಿದ್ದು ಅದನ್ನ ಆಸ್ಪತ್ರೆಗೆ ದಾಖಲೆ ಮಾಡಿಸಿರ್ತೀವಿ. ಅದಾದ ನಂತರ ಸುಮಾರು 50 ಜನಕ್ಕೆ ನಾವು ಪರೀಕ್ಷೆಗೆ ಒಳಪಡಿಸಿದಾಗ 15 ಪಾಸಿಟಿವ್ ಅಂದರೆ ನಿನ್ನೆ 29ನೇ ತಾರೀಕು ಕಂಡುಬಂದಿರುತ್ತೆ. ಆ 15 ಪಾಸಿಟಿವ್ಸ್ ಕಂಡುಬಂದ ಮೇಲೆ ನಿನ್ನೆ ಎಲ್ಲ 200 ಬಾಕಿ ಉಳಿದಿರೋ ಎಲ್ಲದ ಒಂದು ಪರೀಕ್ಷೆಗಳು ಕೈಗೊಂಡಿದ್ದು ಅದರಲ್ಲಿ ಮತ್ತೊಮ್ಮೆ ಸುಮಾರು 15 ಪ್ರಕರಣಗಳು ಕಂಡುಬಂದಿದೆ. ಒಟ್ಟು 33 ಪ್ರಕರಣಗಳು ಈ ಒಂದು ನೂರು ನಿಸಾ ಕಾಲೇಜ್ನಲ್ಲಿ ಕಂಡುಬಂದಿರುತ್ತೆ. ಹಾಗಾಗಿ ಈ ಒಂದು ಕಾಲೇಜ್ನ ಈಗ ಸೀಲ್ ಡೌನ್ ಮಾಡಿದ್ದೀವಿ ಹಾಗೂ ಇನ್ನು ಕಾಂಟ್ಯಾಕ್ಟ್ ಬಂದಿರೋ ಎಲ್ಲರಿಗೂ ಇಲ್ಲೇ ಕ್ವಾರಂಟೈನ್ ಮಾಡಿದ್ದು ಇವನ್ನು ಸಪ್ರೇಟಾಗಿ ಕ್ವಾರಂಟೈನ್ ಮಾಡಿದ್ದೀವಿ. ಇಲ್ಲಿ ಒಂದು ಏರಿಯಾನ ಕಂಟೈನ್ಮೆಂಟ್ ಝೋನ್ ಅಂತ ಐಡೆಂಟಿಫೈ ಮಾಡಿ ಬೇಕಾಗಿರುವಂಥ ಮುಂಜಾಗ್ರತಾ ಕ್ರಮಗಳನ್ನು ಎಚ್ಚರಿಕೆಯನ್ನು ವಹಿಸಿದ್ದೇವೆ. ಈ 212 ಜನ ಇಲ್ಲಿದ್ದಾರೆ. ಅಡ್ಮಿಟ್ನಲ್ಲಿ 33 ಜನ ಇದ್ದಾರೆ.
ಬಿ ಜಿ ಎಂ ಎಲ್ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಇದ್ದಾರೆ, ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಇದ್ದಾರೆ, ಎರಡು ಕಡೆ ಇದ್ದಾರೆ. ಈಗಾಗಲೇ ಇಲ್ಲಿ ಎಲ್ಲ ಮಕ್ಕಳಿಗೂ ಪರೀಕ್ಷೆ ಒಳಪಡಿಸಿದ್ವಿ. ಇವತ್ತು ಸಂಜೆ ಅಷ್ಟೊತ್ತಿಗೆ ರಿಪೋರ್ಟ್ಸ್ ಬರುತ್ತೆ, ಅದು ನೋಡಿಕೊಂಡು ಅವಶ್ಯಕತೆಗೆ ಅನುಗುಣವಾಗಿ ಅಲ್ಲಿನ ಏನು ಕ್ರಮ ಕೈಗೊಳ್ಬೇಕು ಅದನ್ನು ತಗೋತೀವಿ. ಅದರ ಜೊತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿರುವಂಥ ಎಲ್ಲ ನರ್ಸಿಂಗ್ ಕಾಲೇಜುಗಳಲ್ಲೂ ನಾವು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀವಿ. ಮಕ್ಕಳು ಯಾರ್ಯಾರು ಕೇರಳದಿಂದ ಬಂದಿರ್ತಾರೆ ಅಲ್ಲಿ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಪೋರ್ಟ್ ತಂದಿದ್ದರೂ ಸಹ ಇಲ್ಲಿ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀವಿ. ಯಾವುದಾದ್ರು ಪಾಸಿಟಿವ್ ಬಂದಾಗ ತುರ್ತಾಗಿ ಕ್ರಮ ವಹಿಸಿ ಅವ್ರನ್ನ ಸಪ್ರೇಟಾಗಿ ನಾವು ಏನು ಟ್ರೀಟ್ಮೆಂಟ್ ಕೊಡಬೇಕು ಅದು ಕೊಡ್ತಾ ಇದ್ದೀವಿ. ಇಲ್ಲಿ ಬಂದಮೇಲೆ ನಾವು ತುರ್ತಾಗಿ ಏನೇನು ಪರೀಕ್ಷೆಗೆ ಒಳಪಡಿಸ್ಬೇಕು ಎಲ್ಲ ಒಳಪಡಿಸ್ತಾ ಇದ್ದೀವಿ. ಆ ಅನುಮತಿ ಈ ಶಾಲೆಗಳಿಂದ ಅನುಮತಿ ಪಡಿಬೇಕಾಗಿರುತ್ತೆ ಜಿಲ್ಲಾಡಳಿತದಿಂದ. ಫಸ್ಟ್ ಬಂದ್ಬಿಟ್ಟು ಒಂದು ಮಗುಗೆ ಬಂದ್ಬಿಟ್ಟು ಜ್ವರ ಅಂದ್ಬಿಟ್ಟು ಕಾಣಿಸ್ಕೊಂಡಾಗ ಇವ್ರಿಗೆ ಸ್ವಾಬ್ ಟೆಸ್ಟಿಂಗ್ ಮಾಡಿಸಿದ್ವಿ. ಆವಾಗ ಏನಾಯಿತು, ಅವ್ರ ಜೊತೆಲಿದ್ದ ಕರ್ಕೊಂಬಂದವ್ರಿಗೂ ಯಾರಿಗೆ ಮೈ ಹುಷಾರಿಲ್ಲ ಅವ್ರ ಜೊತೆಲಿ ಬಂದವ್ರಿಗೂ ಟೆಸ್ಟ್ ಮಾಡಿದಾಗ ಮೂರು ಜನಕ್ಕೂ ಪಾಸಿಟಿವ್ ಬಂತು. ಅವ್ರು ಮೂರು ಜನಕ್ಕೆ ಟ್ರೀಟ್ಮೆಂಟಿಗೆ ಜನರಲ್ ಹಾಸ್ಪಿಟಲ್ ಅಡ್ಮಿಟ್ ಆದರು. ಆಮೇಲೆ ಅವರು ತದನಂತರ ಇದು ಒಂದು ಮಗು ಸ್ವಲ್ಪ ಚೆನ್ನಾಗಿಲ್ಲ ಅಂದಮೇಲೆ ಮೂರು ಜನನು ಎಸ್ ಎನ್ ಆಗಿ ಶಿಫ್ಟ್ ಆದರು. ಈ ಮೂರು ಜನಕ್ಕೆ ಬಂದಿದ್ದರಿಂದ ನಾವು ಮೂರು ಜನಕ್ಕೂ ಬಂದಿದ್ದರಿಂದ ನಾವು ಮತ್ತೆ ಮತ್ತೆ 50 ಟೆಸ್ಟ್ ಮಾಡಿಸಿದಾಗ ಮತ್ತೆ 15 ಜನಕ್ಕೆ ಆರ್ ಟಿ ಪಿ ಸಿ ಆರ್ ಪಾಸಿಟಿವ್ ಬಂತು. ಆರ್ ಟಿ ಪಿ ಸಿ ಆರ್ ಪಾಸಿಟಿವ್ ಬಂದಮೇಲೆ ಇಲ್ಲಿ ಫೋಕೆ ಇದೆ ಅಂದ್ಬಿಟ್ಟು ನಾವು ಕಂಪ್ಲೀಟ್ ಕಾಲೇಜಲ್ಲಿ ಇರೋ ಅಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಮತ್ತು ಸ್ಟಾಫು ಸಪೋರ್ಟಿಂಗ್ ಸ್ಟಾಫ್ ಎಲ್ಲರಿಗೂ ಇದು ಮಾಡಿದ್ವಿ. ಯಾರನ್ನೂ ಒಬ್ಬರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ಟೆಸ್ಟ್ ಆಗಿದೆ. ಇವತ್ತು ಸಂಜೆ ಒಳಗೆ ನಮಗೆ ರಿಪೋರ್ಟ್ಸ್ ಬರೋ ಸಾಧ್ಯತೆ ಇದೆ. ಅದು ಬಂದ ತಕ್ಷಣ ನಮಗೆ ಕಂಪ್ಲೀಟ್ ಮಾಹಿತಿ ಸಿಗ್ತದೆ. ಇದು ಯಾಕೆಂದರೆ ಇವರೆಲ್ಲ 7 ಡೇಸ್ ಅಬ್ಸರ್ವೇಷನ್ ಇರ್ತಾರೆ. ಅಬ್ಸರ್ವೇಷನ್ ಇರೋರನ್ನ ಇಲ್ಲೇ ಇಟ್ಕೊಳ್ಳೋದು ಬೆಟರ್, ಯಾಕಂದರೆ ಅಲ್ಲಿ ಇಲ್ಲಿರೋ ಮಕ್ಕಳಿಗೆ ಅಲ್ಲಿ ಇದು ರಿಸೋರ್ಸಸ್ ಇದಾಗ್ತದೆ, ಅಫೆಕ್ಟ್ ಆಗ್ತದೆ. ಇನ್ನು ಬೇರೆ ಪೇಷೆಂಟ್ಸ್ ಇದ್ದಾರೆ, ಅದಕ್ಕೋಸ್ಕರ ಪಾಸಿಟಿವ್ ಪೇಷೆಂಟ್ಸ್ ಇತ್ತು ಇವ್ರು ಬೇಡ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ವಿ. ಇವ್ರನ್ನ ಅಬ್ಸರ್ವೇಷನ್ ಇಟ್ಕೊತೀವಿ, ಯಾರಿಗಾದ್ರೂ ಸಿಂಪ್ಟಮ್ಸ್ ಡೆವಲಪ್ ಆದರೆ ವಿ ಆರ್ ಗೋಯಿಂಗ್ ಟು ಶಿಫ್ಟ್ ದೆಮ್. ಅದು ಡೈಲಿ ವಿ ಆರ್ ಇನ್ ಕಾಂಟ್ಯಾಕ್ಟ್, ಡೈಲಿ ಇವ್ರನ್ನೆಲ್ಲ ಚೆಕ್ ಮಾಡ್ತಾರೆ, ಥರ್ಮಲ್ ಸ್ಕ್ಯಾನಿಂಗ್ ಆಗ್ತದೆ, ಮತ್ತು ಇದು ಪಲ್ಸ್ ಆಕ್ಸಿಮೀಟರ್ ವಿ ಆರ್ ಚೆಕಿಂಗ್ ದ ಆಕ್ಸಿಜನ್ ಸ್ಯಾಚುರೇಷನ್ಸ್, ಎನಿ ಬ್ರೀತಿಂಗ್ ಡಿಫಿಕಲ್ಟೀಸ್ ಎನಿ ಇಶ್ಯೂಸ್ಗೆ ವಿ ಆರ್ ಗಿವನ್ ಅವರ್ ನಂಬರ್ಸ್, ತಾಲೂಕಿನ ನಂಬರ್ಸ್ ಕೊಟ್ಟಿದ್ದೀವಿ. ಅವ್ರು ಕಾಲ್ ಮಾಡಿದ ತಕ್ಷಣ ನಾವು ಅವ್ರಿಗೆ ಸ್ಪಂದಿಸ್ತೀವಿ, ಸೊ ದಟ್ ಎಲ್ಲರಿಗೂ ಸೇಫಾಗಿ ನೋಡ್ಕೊತೀವಿ. ಇಲ್ಲಿ ಕ್ವಾರಂಟೈನ್ ಇರೋ ಮಕ್ಕಳು ನಾವು ಡೈಲಿ ಫಾಲೋ ಮಾಡ್ತಾಯಿದ್ದೀವಿ. ಈವನ್ ನಾವು ಈವನ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಟೇಕಿಂಗ್ ಅಪ್, ಯಾಕೆಂದರೆ ನರ್ಸಿಂಗ್ ಇನ್ಸ್ಟಿಟ್ಯೂಷನ್ನೇ ಅವ್ರಿಗೆ, ಯಾಕೆಂದರೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡೋದಾಗಲಿ ಪಲ್ಸ್ ಆಕ್ಸಿಮೀಟರ್ ರೀಡಿಂಗ್ ಚೆಕ್ ಮಾಡೋದೆಲ್ಲ ಇವರೆಲ್ಲ ಮೆಡಿಕಲ್ ಫೆಕ್ಯಾಲಿಟಿಗೆ ಬಂದಿರೋರೆ, ಇವ್ರಿಗೆ ಎಲ್ಲರಿಗೂ ಅವೇರ್ನೆಸ್ ಇದೆ, ಅವರು ಮಾಡ್ಕೊತಾ ಇದಾರೆ. ನಾವು ಅವ್ರ ಹತ್ರ ಮಾಹಿತಿ ತೊಗೊಳ್ತಾ ಇದ್ವಿ, ಅದ್ರ ಬೇಸಿಸಲ್ಲಿ ನಾವು ಅವ್ರಿಗೆ ಟ್ರೀಟ್ ಮಾಡ್ತೀವಿ. ಇಲ್ಲ, ಇದು ಟೋಟ್ಲಿ ಇಲ್ಲಿ ಯಾರು ಇದ್ದಾರೆ ಎಲ್ಲ ಬಂದ್ಬಿಟ್ಟು ಹೊರಗಡೆಯಿಂದ ಇರೋರೆ, ಬರೀ ಸ್ಟಾಫ್ ಮಾತ್ರ ಇಲ್ಲಿ ಲೋಕಲ್ ಅವರು ಕೆಲವರು ಇದ್ದಾರೆ. ಅವ್ರನ್ನೆಲ್ಲಾನು ಇಲ್ಲೇ ಇರೋಕ್ಕೆ ಹೇಳಿದ್ದೀವಿ, ಅವ್ರ ಮನೆಗಳಿಗೆ ಹೋಗೋದು ಬೇಡ ಅಂತ ಹೇಳಿದ್ವಿ. ಸೊ ದಟ್ ಇಲ್ಲೇ ಇರೋದ್ರಿಂದ ನಾವು ಇದನ್ನ ಫರ್ದರ್ ಸ್ಪ್ರೆಡ್ನ ಅವಾಯ್ಡ್ ಮಾಡ್ಬೋದು. ಸರ್, ಈಗ ಪಾಸಿಟಿವ್ ಬಂದಿದೆ ಸರ್, ಏನು ಮಾಡಿದ್ದೀರಾ? ತಾವೇ ಮುಖ್ಯವಾದಂಥ ನಗರವನ್ನು ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಈಗ ಏನೇನು ಕ್ರಮಗಳು ವಹಿಸಿ ಪ್ರಯತ್ನ ಮಾಡಿದ್ದೀರಾ ಸರ್? ಮುಂದಿನ ಇದು ಈ ಥರ ಪಾಸಿಟಿವ್ಗಳು ಅರಳಬಾರದು ಅಂತ ಏನಂತ ಈಗ ಏನು ನಮ್ಮ ನೂರಿನಿಸಾ ಕಾಲೇಜ್ನಲ್ಲಿ ಪಾಸಿಟಿವ್ ಬಂದ ತಕ್ಷಣ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಇನ್ಫಾರ್ಮೇಷನ್ ಕೊಟ್ಟ ತಕ್ಷಣ ನಾವು ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಪರಿಶೀಲನೆ ಮಾಡಿದಾಗ ಕಾಲೇಜ್ ಬಸ್ನಲ್ಲೇ ಅವರು ಅಲ್ಲಿಂದ ಬಂದಿರೋದ್ರಿಂದ ಸಾರ್ವಜನಿಕ ಸಾರಿಗೆ ಉಪಯೋಗಿಸದೇ ಇರೋದ್ರಿಂದ ಬೇರೆ ಲೋಕಲ್ ಇದಕ್ಕೆ ಏನು ಸ್ಪ್ರೆಡ್ ಆಗೋಂಥ ಅವಕಾಶಗಳು ಇಲ್ಲದೇ ಇರೋದ್ರಿಂದ, ಜೊತೆಗೆ ಏನು ಈ ಮಕ್ಕಳಲ್ಲಿ ಏನು ಈ ದಿನ ಕಾಣಿಸ್ಕೊಂಡಿದೆ ಅದನ್ನೆಲ್ಲ ಸರ್ಕಾರಿ ಆಸ್ಪತ್ರೆ ಬಿ ಜಿ ಎಮ್ ಎಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಏನು ನಮ್ಮ ನಗರಸಭೆ ಕಡೆಯಿಂದ ಏನು ಈ ಪ್ರೆಮಿಸಸ್ಸು ಒಳಾಂಗಣ ಹೊರಾಂಗಣ ಎಲ್ಲ ಏನು ಮಕ್ಕಳು ಎಲ್ಲ ಕಡೆ ಓಡಾಡಿರೋ ಕಡೆ ಎಲ್ಲ ಕಡೆ ಸ್ಯಾನಿಟೈಸ್ ಮಾಡಲಾಗಿದೆ, ಮತ್ತು ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಏನು ನಮ್ಮ ನಗರಸಭೆ ವತಿಯಿಂದ ಅವ್ರು ಏನು ಹೋಮ್ ಕ್ವಾರಂಟೈನ್ ಏನು ಕಾಂಟ್ಯಾಕ್ಟ್ಸು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರ್ತಕ್ಕಂಥವರೆಲ್ಲ ಉಪಯೋಗಿಸಿದ ಗ್ಲೌಸು ಮಾಸ್ಕು ಬೇರೆ ಇನ್ನಿತರೆ ಒಂದು ತ್ಯಾಜ್ಯವನ್ನು ನಾವು ಸಪ್ರೇಟಾಗಿ ಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ಇದರಲ್ಲಿ ನಮ್ಮ ಪೌರ ಕಾರ್ಮಿಕರನ್ನ ಪಿ ಪಿ ಇ ಕಿಟ್ ಕೊಟ್ಟು ಅದರ ಏನು ಮೆಡಿಕಲ್ ನಾರ್ಮ್ಸ್ ಪ್ರಕಾರ ಕಲೆಕ್ಟ್ ಮಾಡಿ ಅದನ್ನು ಸಪ್ರೇಟಾಗಿ ವಿಲೇವಾರಿ ಮಾಡುವಂಥ ಕೆಲಸ ಮಾಡ್ತೀವಿ. ಮತ್ತು ಏನು ಪ್ರೇಮಿಸಸ್ನ ಆಗಾಗ ಒಳಾಂಗಣ ಹೊರಾಂಗಣವನ್ನು ಸ್ಯಾನಿಟೈಸ್ ಮಾಡೋದು, ಮತ್ತು ಅವ್ರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಆಗಿ ಇರೋದು ಅದ್ರ ಬಗ್ಗೆ ಎಲ್ಲ ಕಾಲಕಾಲಕ್ಕೆ ಅವ್ರು ನಾವು ಇನ್ಸ್ಟ್ರಕ್ಷನ್ ಮಾಡಿ ನಾವು ನೋಡ್ತಾ ಇರ್ತೀವಿ, ಅಬ್ಸರ್ವ್ ಮಾಡಿ. ಇಲ್ಲ, ಅವ್ರು ಹೇಳಿದ್ದೀವಿ ಆಲ್ರೆಡಿ ಯಾರು ಸ್ಟಾಫ್ ಇದ್ದಾರೆ ಅವರು ಯಾರು ಇಲ್ಲಿ ವರ್ಕ್ ಮಾಡ್ತಾರೆ
ಹೊರಗಡೆಯಿಂದ ಒಳಗಡೆ ಬರಬಾರ್ದು, ಒಳಗಡೆ ಇದ್ದವರು ಹೊರಗಡೆ ಹೋಗಬಾರ್ದು ಅಂತ ಇನ್ಸ್ಟ್ರಕ್ಟ್ ಮಾಡಿದ್ದೇವೆ. ಅದು ನಾವು ಮಾನಿಟರ್ ಮಾಡ್ತೇವೆ. ಎರಡು ತಿಂಗಳಿಂದ ಸಮಾಧಾನವಾಗಿತ್ತು ಸರ್ ಊರು, ಈಗ ಮತ್ತೆ ಶುರುವಾಗ್ತಾ ಇದೆ. ನಾವು ದಯವಿಟ್ಟು ಇದ್ರ ಮೇಲೆ ಸ್ವಲ್ಪ ಕ್ರಮ ವಹಿಸಿ. ಇಲ್ಲ, ನಾವು ಈಗಾಗಲೇ ನಗರದಲ್ಲಿ ಏನು ಮೂರನೇ ಅಲೆ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎರಡು ಆಟೋಗಳಲ್ಲಿ ನಿರಂತರವಾಗಿ ಪ್ರಚಾರನೂ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮೂವರಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರು, ರೆವಿನ್ಯೂ ಆಫೀಸರು, ಎಲ್ಲ ಬಿಲ್ ಕಲೆಕ್ಟರ್ಸು ರೆಗ್ಯುಲರ್ ಆಗಿ ಮಾಸ್ಕ್ ಹಾಕ್ದೇ ಅವ್ರ ಮೇಲೆ ದಂಡ ವಿಧಿಸೋದು, ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇನ್ನು ಈಗ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಬ್ಯಾಚ್ ವೈ ಬ್ಯಾಚು ಎಲ್ಲ ಕಡೆ ನಾವು ಆ ಒಂದು ಕ್ರಮಗಳನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ನಿಜವಾಗಲೂ ನಾವು ಎಷ್ಟೇ ಸರ್ಕಾರದಿಂದ ನಾವು ಎನ್ಫೋರ್ಸ್ಮೆಂಟು ಏನು ನಾವು ಜನರಿಗೆ ಅವೇರ್ನೆಸ್ ಕೊಡ್ತೇವೆ ಎಲ್ಲ ಮಾಡೋದ್ರ ಜೊತೆಗೆ ಜನರಲ್ಲೂ ನಿಜವಾಗಲೂ ನಾವು ಕಳಕಳಿಯಿಂದ ಮನವಿ ಮಾಡ್ತೇವೆ. ಏನು ತಾವು ಯಾವುದೇ ಒಂದು ಗ್ಯಾದರಿಂಗು, ಇಲ್ಲ ದೇವಸ್ಥಾನ, ಒಂದು ಇನ್ನೊಂದು ಕಾರ್ಯಕ್ರಮಗಳು, ಮತ್ತು ಓಡಾಡಬೇಕಾದ್ರೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಅವರು ಸ್ವಂತ ಇದರಿಂದ ಸೋಷಿಯಲ್ ಡಿಸ್ಟೆನ್ಸ್ ಏನು ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದ್ರ ಜೊತೆಗೆ ಮಾಸ್ಕ್ ಕಡ್ಡಾಯವಾಗಿ ಉಪಯೋಗಿಸುವಂಥ ಒಂದು ಸಾರ್ವಜನಿಕರಿಂದ ನಿಜವಾಗಲೂ ಉತ್ತಮ ಪ್ರತಿಕ್ರಿಯೆ ಬರಬೇಕು. ಅವರು ಅದನ್ನು ಪಾಲಿಸಿದಲ್ಲಿ ನಿಜವಾಗಲೂ ನಮ್ಮ ಸರ್ಕಾರ ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಿಂದ ಏನು ಕ್ರಮ ತಗೊಳ್ಳುತ್ತೆ ಅದು ನಿಜವಾಗಲೂ ಅದು ಇಂಪ್ಲಿಮೆಂಟ್ ಆಗಿ ಎಲ್ಲರೂ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ.